ಬಿಸಿಲು ಬಂತು ಅಂತ ಹೇಳಿದ್ರೆ ಕರಾವಳಿ ಕಡೆ ಫೇಮಸ್ ಆಗಿರೋ ಕಣ್ಣು ಅಂದ್ರೆ ಈ ಫ್ರೂಟ್ ಅನ್ನ ಕಣ್ಣು ಅಂತಲೇ ಕರೀತಾರೆ, ಕೆಲವು ಕಡೆ ತಾಳೆ ಅಂತಾರೆ, ಕನ್ನಡದಲ್ಲಿ ತಾಳೆ, ಹಾಗೆ ತಮಿಳುನಾಡಿನಲ್ಲಿ ಬೇರೆ ಬೇರೆ ಹೆಸರಿನಿಂದ ಈ ಒಂದು ಹಣ್ಣನ್ನು ಕರೀತಾರೆ. ಸೊ ಬೇಸಿಗೆ ಟೈಮಲ್ಲಿ ಇದು ತುಂಬಾನೇ ಒಳ್ಳೆಯದು ತಿಂದ್ರೆ. ಸೊ ಜನರಿಗೆ ಆಕ್ಚುಲ್ ಪ್ರೈಸ್ ಎಷ್ಟು, ಜೊತೆಗೆ ಇದನ್ನು ಎಲ್ಲಿ ಮಾರಾಟ ಮಾಡ್ತಾರೆ, ಕಮ್ಮಿಗೆ ಎಲ್ಲಿ ಸಿಗತ್ತೆ? ಸೊ ನಾನಿದೀಗ ಚಾಮರಾಜಪೇಟೆಯಲ್ಲಿರುವಂತಹ ಶಂಕರಮಠ ರಸ್ತೆಯಲ್ಲಿದ್ದೇನೆ. ಸೊ ಸಮ್ಮರ್ ಅಂತ ಹೇಳಿ ಬಂದರೆ ಕಲ್ಲಂಗಡಿ ಹಣ್ಣು, ಕಿತ್ತಲೆ ಹಣ್ಣು, ಈ ಒಂದು ಹಣ್ಣನ್ನು ಹೆಚ್ಚಾಗಿ ಜನರು ಪ್ರಿಫರ್ ಮಾಡ್ತಾರೆ. ಸೊ ಯಾವುದು ಹಣ್ಣಾಗಿರುತ್ತೆ, ಸಿಹಿಯಾಗಿರುತ್ತೆ, ಎಲ್ಲರಿಗೂ ಒಂದು ಸಾಮಾನ್ಯವಾಗಿರೋ ಡೌಟ್ ಇರುತ್ತೆ. ಸೊ ಆ ಡೌಟ್ಸ್ ಅನ್ನು ನಾನಿವತ್ತು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ ನಾನೀಗ ಇದೀಗ ತುಳುವಿನಲ್ಲಿ ಇದಕ್ಕೆ ಈರೋಲ್ ಅಂತ ಹೇಳಿ ಕರೀತಾರೆ ಕರಾವಳಿ ಭಾಗದಲ್ಲಿ. ಸೊ ಆ ಒಂದು ಫ್ರೂಟ್ ಮುಂದೆ ನಾನಿದ್ದೀನಿ ಇಲ್ಲಿ ಶಂಕರಮಠ ರಸ್ತೆಯಲ್ಲಿ, ಇದನ್ನು ಸೆಲ್ ಮಾಡ್ತಾರೆ. ಸೊ ಸಾಮಾನ್ಯವಾಗಿ ಇದನ್ನು ಬೀದಿ ಬದಿಯಲ್ಲಿ ಮಾರಾಟ ಮಾಡ್ತಾರೆ, ಇನ್ನು ಕನ್ನಡದಲ್ಲಿ ತಾಳೆ, ಮರಾಠಿಯಲ್ಲಿ ತಾಡಗೋಲ, ತಮಿಳಿನಲ್ಲಿ ನುಂಗು, ತೆಲುಗಿನಲ್ಲಿ ತಾಟಿ, ಮುಂಜಳಿ ಎಂದೇ ಬೇರೆ ಬೇರೆ ಭೂಭಾಗದಲ್ಲಿ ಹಲವು ಹೆಸರಿನಿಂದ ಗುರುತಿಸಲ್ಪಟ್ಟಿದೆ ಈ ಈರೋಲ್. ಹಾಗೆಯೇ ಇದನ್ನು ತುಂಬ ಜೀರ್ಣಕ್ರಿಯೆಗೆ ಒಳ್ಳೆಯದು, ಸಾಕಷ್ಟು ಸಮಸ್ಯೆಯಿಂದ ಇದು ಏನು ರಕ್ಷಣೆ ಕೊಡುತ್ತೆ ಅಂತ ಹೇಳಿ ಹೇಳ್ತಾರೆ. ಪ್ರಮುಖವಾಗಿ ಹೊಟ್ಟೆಯುರಿ, ನಿರ್ಜಲೀಕರಣ ಸಮಸ್ಯೆಗಳಿಂದ ರಕ್ಷಣೆ, ಹಾಗೆಯೇ ಹೇರಳ ಪೋಷಕಾಂಶ ಈ ಹಣ್ಣಿನಲ್ಲಿದೆ. ಹಾಗಾಗಿ ಹಣ್ಣಿನ ತಿರುಳಿನ ಪಾನೀಯ ತಯಾರಿಸಿ ಕೂಡ ಮಾರಾಟವನ್ನು ಮಾಡ್ತಾರೆ. ಹಾಗಿದ್ರೆ ಈ ಒಂದು ಹಣ್ಣಿನಲ್ಲಿ ಎಲ್ಲ ಪೋಷಕಾಂಶಗಳಿದೆ, ಸೊ ಬೆಂಗಳೂರಿಗೆ ಸಿಲಿಕಾನ್ ಸಿಟಿಗೆ ಹೇಗೆ ಇದು ತಲುಪತ್ತೆ, ಎಲ್ಲವನ್ನ ಇಲ್ಲಿ ಇದ್ದಾರೆ ಮಾರಾಟ ಮಾಡ್ತಿದ್ದಾರೆ, ಅವರನ್ನೇ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ. ಓಕೆ ಸರ್, ಹೇಳಿ, ಈರೋಲ್ ಅಂದ್ರೆ ಈಗ ಬೇಸಿಗೆಯಲ್ಲಿ ತುಂಬಾನೇ ಮಾರಾಟ ಮಾಡ್ತಾರೆ, ಸೊ ನಿಮಗೆ ಎಲ್ಲಿಂದ ಬರುತ್ತೆ, ಎಷ್ಟು ಆಕ್ಚುಯಲ್ ಪ್ರೈಸ್ ಈ ಒಂದು ಫ್ರೂಟ್? ಇದು 28 ರೂಪಾಯಿ 29 ರೂಪಾಯಿ ನಮಗೆ ಬರುತ್ತೆ. ನಾವು 40 ರೂಪಾಯಿ 45 ರೂಪಾಯಿ ಮಾಡಬೇಕು. ವೇಸ್ಟೇಜು ತುಂಬ ಹೋಗುತ್ತೆ, ಬಲ್ತಿದ್ರೆ ಅದು ಯಾರಿಗೂ ಯೂಸ್ ಆಗಲ್ಲ, ಬಿಸಾಕ್ಬೇಕಾಗತ್ತೆ. ಹಂಗಾಗಿ 10 ರೂಪಾಯಿ 12 ರೂಪಾಯಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಬೇಸಿಗೆ ಟೈಮಲ್ಲಿ ಮಾತ್ರ ಇದು ಬರುತ್ತೆ. ಈಗ ಸಾಮಾನ್ಯವಾಗಿ ಒಂದನ್ನೇ ತಗೊಂಡು ಹೋಗ್ತೀವಿ, ಎಳೆದು ಬೇಕು ಅಂತಾರೆ ಸರ್, ಆಕ್ಚುಲ್ ಆಗಿ ಒಂದು ಗೊಂಚೆ ಕೊಡ್ತೀವಿ ಮೇಡಮ್. ಒಂದು ಕಾಯಿ ಫಸ್ಟ್ ಒಡೆದು ನೋಡ್ತೀವಿ, ಆ ಗೊನೆ ಫುಲ್ಲು ಎಳೆದಿರುತ್ತೆ, ಬಲ್ತಿದ್ರೆ ಅದು ಫುಲ್ ವೇಸ್ಟ್, ಯಾರಿಗೂ ಯೂಸ್ ಆಗಲ್ಲ, ಅದು ದೊಡ್ಡ ಬಿಸಾಕ್ಬೇಕಾಗತ್ತೆ. ಸಾಮಾನ್ಯವಾಗಿ ಏನೆಲ್ಲ ಸಮಸ್ಯೆಗಳಿಗೆ ಇದು ಪರಿಹಾರ ಅಂತ ಈ ಫ್ರೂಟ್? ಕೋಲ್ಡಿಗೆ ಮೈ ಕೋಲ್ಡ್ ಆಗತ್ತೆ ಅಂತ ತಿಂತಾರೆ ಮೇಡಮ್ ಬೇಸಿಗೆ ಟೈಮಲ್ಲಿ. ಹೌದು. ಸೊ ಯಾವ ರೀತಿ ನಾವು ಕಲ್ಲಂಗಡಿ ಹಣ್ಣನ್ನು ತಿಂತೀವಿ ಅದೇ ರೀತಿ? ಅದೇ ಥರ ಮೇಡಮ್. ಓಕೆ ಸೊ ಸರ್, ಈಗ ಒಂದು ಕಾಯಿ ನಾನೀಗ ತಗೊಳ್ತೀನಿ ಅಂದರೆ ಎಷ್ಟಿದೆ ಅದ್ರ ಪ್ರೈಸ್? ಇವಾಗ ಇದು ಬಂದ್ಬಿಟ್ಟು 50 ರೂಪಾಯಿ ಇದೆ. ಒಂದರಲ್ಲಿ 3 ಬರುತ್ತೆ, 3 ಪೀಸ್ 50 ರೂಪಾಯಿ. ಕೆಲವೊಂದು ಕಡೆ 40 ಹೇಳ್ತಾರೆ, 30 ಹೇಳ್ತಾರೆ, 50 ಹೇಳ್ತಾರೆ, ಅದ್ರ ಬಗ್ಗೆ ಸೀಸನ್ ಜಾಸ್ತಿ ಬಂದಾಗ 10 ರೂಪಾಯಿ ಕಡಿಮೆ ಮಾಡ್ತಾರೆ, ಸೀಸನ್ ಕಡಿಮೆ ಇದ್ದಾಗ 10 ರೂಪಾಯಿ ಜಾಸ್ತಿ ಮಾಡ್ತಾರೆ. ಈ ಎಳ್ನೀರು ಹೆಂಗೆ 40-45 ಮಾರ್ತಾರೆ, ಆ ಥರ 5 ರೂಪಾಯಿ 10 ರೂಪಾಯಿ ಡಿಫ್ರೆನ್ಸ್. ಪ್ರಮುಖವಾಗಿ ಬೇಸಿಗೆ ಈಗ ಮಾರ್ಚಿಂದ ಪ್ರಾರಂಭ ಆದರೆ ಯಾವ ಮಂತಿಂದ ಎಲ್ಲಿ ತನಕ ಇದು ಸಿಗುತ್ತೆ? ಇದು ಒಂದು 3 ತಿಂಗಳವರೆಗೂ ಬರುತ್ತೆ ಮೇಡಮ್, ಏಪ್ರಿಲ್ಲು ಮೇ ಜೂನ್ ವರೆಗೂ ಬರುತ್ತೆ. ಅಂತ್ಯದಲ್ಲಿ ರೇಟು ಕಡಿಮೆ ಆಗುತ್ತೆ. ಓಕೆ, ಈಗ ಒಂದು ಹಣ್ಣನ್ನು ಪರ್ಚೇಸ್ ಮಾಡಬೇಕಂದ್ರೆ 50 ರೂಪಾಯಿ ಇದೆ. ಹೌದು, 50 ರೂಪಾಯಿ 45 ರೂಪಾಯಿ ಕೊಡ್ತೀವಿ. ಈಗ ಜನರು ಹೆಚ್ಚಾಗಿ ಕೇಳೋದಂದ್ರೆ ಸ್ವೀಟ್ ಆಗಿರೋದು ಬೇಕು, ಎಳೆ ಆಗಿರೋದು ಬೇಕು ಅಂತ. ಸೊ ಜನರು ಹೇಗೆ ತಿಳ್ಕೊಬೋದು ಇದು ಸ್ವೀಟ್? ಈಗ ನೀವೇನೋ ಕೊಟ್ಬಿಡ್ತೀರಿ, ಅವ್ರಿಗೊಂದು ಡೌಟ್ ಇರುತ್ತೆ. ನೀವು 2 ಕಾಯಿ ತಗೊಂತೀರಾ ಅಂದ್ರೆ ಒಂದು ಟೇಸ್ಟ್ ಕೊಡ್ತೀವಿ, ಹೊಡ್ಕೊಡ್ತೀವಿ, ನಿಮ್ಗೆ ಇಷ್ಟ ಆದ್ರೆ ತಗೋಬಹುದು. ಏನಿಲ್ಲ ಮೇಡಮ್. ಓಕೆ, ಸೊ ಯಾರಾದ್ರೂ ತಗೊಳ್ಬೇಕಂದ್ರೆ ಟೇಸ್ಟ್ ನೋಡಿ ತಗೋಬಹುದು. ಈಗ ಹೇಗಿರುತ್ತೆ ಸರ್, ಡಿಫ್ರೆನ್ಸ್ ಏನಿರುತ್ತೆ ಎಳೆದು ಮತ್ತೆ ತೋರಿಸಿ ಮೇಡಮ್? ಇದು 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 ಒಂದು ಒಡೀರಿ, ಇದು ಗಟ್ಟಿ ಇರುತ್ತೆ, ಅದು ಯಾರಿಗೂ ಯೂಸ್ ಆಗಲ್ಲ. ಅದು ವೇಸ್ಟ್, ಅದು ತಗೊಂಡು ಬಂದು ನೀವು ಎಷ್ಟು ದಿನ ಆದ್ಮೇಲೆ ಅದು ಹಂಗ ಅಲ್ಲ, ಅದು ಮರದಿಂದ ಅವರು ಒಡೆಯವ್ರು ಏನಂದ್ರೆ ಅವರು ಟೋಟಲ್ ಆಗಿ ಒಡ್ಕೊಂಡ್ ಬಂದಿರ್ತಾರೆ. ಬಲ್ತಿರುತ್ತೆ, ತಿನ್ನಕ್ಕಾಗಲ್ಲ, ಫುಲ್ ಗಟ್ಟಿ ಇರುತ್ತೆ. ಸೊ ಇದು ಇವಾಗ ಬಲ್ತಿರೋದು ಅಂತ ನೋಡಿ, ಎಷ್ಟು ಸಖತ್ ಹಾರ್ಡ್ ಇದೆ, ಕಚ್ಚಕ್ಕೂ ಆಗಲ್ಲ. ಸೊ ನಿಮ್ಮಲ್ಲಿ ನೋಡ್ಬೋದು, ಓಪನ್ ಮಾಡಿದ್ರು ಓಪನ್ ಮಾಡಿದ್ರು ಓಪನ್ನೇ ಮಾಡಕ್ ಆಗಲ್ಲ. ಓಕೆ, ಅಷ್ಟು ಗಟ್ಟಿಯಾಗಿರುತ್ತೆ ಬಲ್ತಿರೋದು, ಏನಕ್ಕೂ ಯೂಸ್ ಆಗಲ್ಲ. ಓಕೆ, ಸಾಫ್ಟು ಇಲ್ಲ, ಹಿಂಗೆ ಚೆಕ್ ಮಾಡಿದಾಗಲೇ ಗೊತ್ತಾಗುತ್ತೆ. ಸೊ ಬಲ್ತಿರೋದು ವೇಸ್ಟು. ಸೊ ಆ್ಯಕ್ಚುಲಾಗಿ ತುಂಬ ಹಣ್ಣಿರೋದು ಹೇಗಿರುತ್ತೆ ಅಂತ ಒಂದು ತೋರಿಸ್ಬೇಕು. ಓಕೆ, ಎಳೆದನ್ನು ಸುಮಾರು 50 ರೂಪಾಯಿ 40 ರೂಪಾಯಿಗೆ 30 ರೂಪೀಸ್ಗೆ ವೀಕ್ಷಕರೇ ಏನಂತ ಹೇಳಿದರೆ ತುಂಬ ಒಳ್ಳೆ ಫ್ರೂಟ್ ಇದು. ಸಮ್ಮರಲ್ಲಿ ನೀವೇನಾದರೂ ಇದನ್ನು ತಿಂದರೆ ನಿಮ್ಮ ಜೀರ್ಣಾಂಶ ಮತ್ತು ಜೊತೆಗೆ ಏನು ನಿಮಗೇನೆಲ್ಲ ಹೊಟ್ಟೆಯಲ್ಲಿ ಸಮಸ್ಯೆ ಇದೆ, ಹೊಟ್ಟೆ ನೋವು ಆ ರೀತಿ ಸಂಬಂಧ ಏನಾದರೂ ಇದ್ದರೆ, ಹೊಟ್ಟೆ ಉರಿ
ಎಲ್ಲದಕ್ಕೂ ಕೂಡ ಇದು ಹೊಟ್ಟೆಯನ್ನು ತಂಪಾಗಿಡತ್ತೆ. ಉಷ್ಣಾಂಶ ಜಾಸ್ತಿ ಆಯಿತು ಅಂತ ಹೇಳಿದರೆ ಎಳ್ನೀರು, ಕಲ್ಲಂಗಡಿ, ಈ ರೀತಿ ಒಂದು ಈರೋಲ್, ಕರಾವಳಿ ಸೈಡಲ್ಲಿ ಈರೋಲ್ ಅಂತ ಕರೀತಾರೆ, ಸೊ ತಾಳೆ ಅಂತ ಕನ್ನಡದಲ್ಲಿ ಕರೀತಾರೆ, ಮರಾಠಿಯಲ್ಲಿ ತಾಳೆಗೋಟು ಅಂತ ಹೇಳಿ ಇನ್ನೊಂದು ಹೆಸರಿನಲ್ಲಿ ಕರೀತಾರೆ. ಸೊ ಇದು ಈ ರೀತಿಯಾಗಿ ತುಂಬ ಸಾಫ್ಟ್ ಆಗಿರುತ್ತೆ, ನೀವು ನೋಡ್ಬೋದು ಟೇಸ್ಟ್ ಆಗಿರುತ್ತೆ. ನೀವು ನೋಡಿ ಯಾವ ರೀತಿಯಾಗಿ ವಾಟ್ರಿ ವಾಟ್ರಿ ಆಗಿದೆ ಅಂತ. ಸೊ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಸೊ ಬಿಸ್ಕಿ ಆಗಿರೋದ್ರಿಂದ ಅದು ತುಂಬ ಹಾರ್ಡಿತ್ತು. ಸೊ ಇದು ತುಂಬ ಚೆನ್ನಾಗಿದೆ. ನೀವು ಕೂಡ ಪರ್ಚೇಸ್ ಮಾಡುವಾಗ ಒಂದನ್ನು ಒಡಿಸಿ ಸಾಫ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ. ಯಾಕಂತ ಹೇಳಿದ್ರೆ ಒಂದು ಹಣ್ಣಲ್ಲಿ ಮೂರು ಕಣ್ಣಿರುತ್ತೆ. ಸೊ ಇದನ್ನು ಮೂರು ಕಣ್ಣಿನ ಒಂದು ಫ್ರೂಟ್ ಅಂತಲೇ ಕರೀತಾರೆ. ಸೊ ತುಂಬಾ ಸೂಪರ್ ಆಗಿದೆ. ನಾನು ಮತ್ತೊಂದು ಪರ್ಚೇಸ್ ಮಾಡಿಕೊಂಡು ಕೂಡ ಹೋಗ್ತೀನಿ. ನೀವು ಕೂಡ ಹೊಟ್ಟೆ ಉರಿಯಂತಹ ಸಮಸ್ಯೆ, ಹಾಗೆ ಬೇಸಿಗೆಯಲ್ಲಿ ಏನು ಜೀರ್ಣ ಆಗೋದಿಲ್ಲ ಸರಿಯಾಗಿ, ಊಟ ತಿಂದರೆ ಊಟ ತಿನ್ಬೇಕಂತಾನೆ ಅನ್ಸೋದಿಲ್ಲ, ಆ ರೀತಿ ಈ ಫ್ರೂಟನ್ನು ಪರ್ಚೇಸ್ ಮಾಡಿ. ಸೊ ಇದು ಒಂದು ಸೂಪರ್ ಆಗಿರೋ ಹಣ್ಣುಗಳು ಎಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಚಾಮರಾಜಪೇಟೆಯ ಶಂಕರ ಮಠ ರಸ್ತೆಯಲ್ಲಿ ಇದನ್ನು ಸೇಲ್ ಮಾಡ್ತಾ ಇದ್ದಾರೆ. ನೀವು ಈ ವೇಯಲ್ಲಿ ಏನಾದರೂ ಹೋದರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು.